ಆಗಿಲ್ಲ ಅಂತ ಸಂಜನಾ ಸಂಜನಾ ಮೇಡಮ್ ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮುಂದೆ ಟ್ರಯಲ್ ಕೂಡ ಆರಂಭ ಆಗುತ್ತೆ ಮುಂದೆ ಏನಾಗುತ್ತೆ ಅದು ಕೋರ್ಟಿಗೆ ಬಿಟ್ಟಿದ್ದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಆದರೆ ಇಷ್ಟೊಂದು ಫ್ಯಾನ್ ಬೇಸ್ ಹೊಂದಿರುವಂಥ ಒಬ್ಬ ನಾಯಕ ಈ ಥರ ಮಾಡಿ ಮಾಡಿದ್ದು ಎಷ್ಟು ಸರಿ ಅಂತ ನಮಗಿರುವಂಥ ಪ್ರಶ್ನೆ ಆಮೇಲೆ ಅವರು ಮಾಡಿದ್ದು ಸರಿನೋ ತಪ್ಪೋ ಏನು ಅಂತ ಗೊತ್ತಾಗತ್ತೆ ಆದರೆ ಆ ಗೆಸ್ಚರ್ ಇದೆಯಲ್ಲ ಇದು ಫ್ಯಾನ್ಸ್ಗೆ ಏನು ಹೇಳುತ್ತೆ ಎಷ್ಟೋ ಜನ ಫ್ಯಾನ್ಸ್ ನಾವು ನೋಡ್ತಾ ಇದ್ದೀವಿ ಏ ನಮ್ಮ ಬಾಸ್ ಏನು ಬೇಕಾದರೂ ಮಾಡಲಿ ನಾವೆಲ್ಲದಕ್ಕೂ ಸಹಿ ಈ ತರದ್ದು ಸಮಾಜಕ್ಕೆ ಹೋಗಬಾರ್ದು ಅಂತ ತಾವೇನು ಹೇಳ್ತೀರಿ ನೋಡಿ ಕೆಲವೊಬ್ರು ಅವರು ಫ್ಯಾನ್ಸ್ ಸುಮ್ಮನೆ ಕ್ಯಾಮ್ರಾನಲ್ಲಿ ಜೋಶಲ್ಲಿ ಬಂದು ಹೇಳ್ತಾರೆ ನಮ್ಮ ಬಾಸ್ ಅಂದ್ರೆ ಏನಾದರೂ ಮಾಡಿ ಅಂತ ಸೊ ಅದು ತಪ್ಪು ಕೆಲವೊಬ್ರು ಅವ್ರ ಫ್ಯಾನ್ಸ್ ಅಂತ ಹೇಳ್ಬಿಟ್ಟು ಬರ್ತಾರೆ ಅವ್ರು ನಿಜಕ್ಕೂ ಫ್ಯಾನ್ಸ್ ಇಲ್ವೋನು ಅಂತ ನಮಗ್ ಗೊತ್ತಿಲ್ಲ ಯಾವ ಮನುಷ್ಯಾನುನೇ ಆಗಿರ್ಲಿ ಅವ್ರು ಲೀಗಲ್ ಆಗಿ ನಡ್ಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾನು ಈಗ ಒಂದ್ ಸೆಲೆಬ್ರಿಟಿನೇ ಆದ್ರೆ ನಾನು ಗಾಡಿ ನಡೆಸ್ತಾರೆ ನಾನ್ ಜೀಬ್ರಾ ಕ್ರಾಸಿಂಗ್ ನಾನು ಮುಂದೆ ಎರಡ್ ಅಡಿ ಬಿಟ್ಟು ಹಿಂದೆನೆ ನಿಲ್ಲಿಸ್ತೀನಿ ಈ ತರ ಸೆಲೆಬ್ರಿಟಿ ಅಂತ ಏನೋ ಸಿಗ್ನಲ್ ಗಳು ಒಡ್ಕೊಂಡ್ಬಿಟ್ಟು ಮತ್ತೆ ಜೀಬ್ರಾ ಕ್ರಾಸಿಂಗ್ ಮೇಲೂ ನಿಂತ್ಕೊಳ್ಳಲ್ಲ ಫಗೆಟ್ ಅಬೌಟ್ ಬ್ರೇಕಿಂಗ್ ದ ಸಿಗ್ನಲ್ ನಾವು ಸೆಲೆಬ್ರಿಟಿ ಅಂದ್ರೆ ನಾವು ಉಲ್ಟಾ ಏನಾದ್ರೂ ಒಂದು ಕಚ್ಚಷ್ಟು ಕೆಲಸ ಮಾಡಿದ್ರೆ ಅಬ್ಬೋ ಈ ತರ ಮಾಡಿದಾಳೆ ಈ ತರ ಮಾಡಿದಾರೆ ಅಂತ ನೂರಷ್ಟು ನಮ್ ಬಗ್ಗೆ ಕೆಟ್ಟದಾಗಿ ಒಂದು ಪಬ್ಲಿಸಿಟಿ ಹೋಗೋದಿಕ್ಕೆ ಜನ ಕುತೂಹಲದಿಂದ ಕಾಯ್ತಾ ಇದಾರೆ ಇನ್ನೇನ್ ತಪ್ಪು ಮಾಡ್ಲಿ ಬೀಳ್ಸೋಣ ಅಂತ ಸೊ ನಾವು ಅವಕಾಶ ಮಾಡ್ಕೊಡ್ಬಾರ್ದು ಸೆಲೆಬ್ರಿಟೀಸ್ ಈ ಒಂದು ವಿಷಯ ಬಂದ್ರೆ ಈ ಒಂದು ವಿಷಯ ಬಂದ್ರೆ ನಾನ್ ನಿಮಗೆ ಹೇಳ್ತೀನಿ ಇಷ್ಟು ಮಾತು ಇದ್ದಿಲ್ಲ ಈ ರೇಣುಕಾ ಸ್ವಾಮಿ ಅನ್ನೋರು ಕೆಟ್ಟು ಅವಚ್ಯ ವರ್ಸ್ಟು ಮೆಸೇಜಸ್ ಕಳ್ಸಿದ್ರು ಒಪ್ಕೊಳ್ಳೋಣ ಎಷ್ಟೇ ವರ್ಷು ಮೆಸೇಜಸ್ ಇದ್ರು ಎಷ್ಟೇ ವರ್ಷ ಫೋಟೋಸ್ ಇದ್ರು ನಿಜಕ್ಕೂ ಇಷ್ಟು ಮ್ಯಾಟರ್ ಇದ್ದಿಲ್ಲ ಇದು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಕಳಿಸಿದ್ದಾರೆ ನನಗೆ ನನ್ನ ಒಂದು ವೈಯಕ್ತಿಕ ಹದಿನೆಂಟು ವರ್ಷದಿಂದ ನನ್ನ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಇದ್ದೀನಿ ನನ್ನ ಮೊಬೈಲ್ ನಂಬರ್ ಅಲ್ಲಿ ಏಳ್ ಸಾವಿರದ ಐನೂರು ಜನ ಮೊಬೈಲ್ ನಂಬರ್ ಇದೆ ಬಿಕಾಸ್ ನಾನು ನಾಲ್ಕು ಕನ ನಾಲ್ಕು ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಬಾಲಿವುಡ್ ಅಲ್ಲಿ ಕೆಲಸ ಮಾಡಿದ್ದೀನಿ ಇಂಡಿಯನ್ ಟೆಲಿವಿಷನ್ ಅಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಎಂತ ಎಂತ ಜನ ಭೇಟಿ ಆಗಿರಲ್ಲ ಎಂತ ಎಂತ ಮೆಸೇಜ್ ಬಂದಿರಲ್ಲ ಒಂದೇ ಸೆಕೆಂಡ್ ಅಲ್ಲಿ ಅಂಡ್ ಈಗ ನಾವು ನಿರ್ಮಾಪಕ ನಿರ್ದೇಶಕರು ಅಂತ ಕೆಲವೊಬ್ಬರು ನಂಬರ್ ತಗೊಳ್ತಾರೆ ಮತ್ತೆ ಇನ್ನ ಇಲ್ಲ ನಾನು ಇವೆಂಟ್ ಮ್ಯಾನೇಜರ್ ಅಂತ ನಂಬರ್ ತಗೊಳ್ತಾರೆ ಏನೋ ಒಂದು ಇವೆಂಟ್ ಮ್ಯಾನೇಜರ್ ಬಂದ್ಬಿಟ್ಟು ನಾವು ಕೆಲ್ಸಿದ್ದ ಒಂದು ಮಹಿಮೆಯಿಂದ ನಾವು ಕೊಟ್ಟಿರ್ತೀವಿ ನಮ್ಮ ನಂಬರು ಇಲ್ಲಾಂದ್ರೆ ನಮಗೂ ಇಂಥವ್ರು ಅಂಥವ್ರಿಗೆ ನಂಬರ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅವ್ರು ನಮಗೆ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಈವ್ನಿಂಗ್ ಆದ್ರೆ ಏನೋ ಒಂದು ಮೆಸೇಜ್ ಕಳಿಸ್ತಾರೆ ಸಿಕ್ತೀರಾ ನಮಗೆ ಈಗಲ್ಲ ನನ್ಗೆ ಏಟೀನ್ ಇಯರ್ಸ್ ಇಂದ ಐ ಇನ್ ದ ಇಂಡಸ್ಟ್ರಿ ಅಂಡ್ ಈ ತರ ಮೆಸೇಜಸ್ ಎಲ್ಲಾ ಮಹಿಳೆಗರಿಗೂ ಎಲ್ಲಾ ಇಂಡಸ್ಟ್ರಿಗಳಲ್ಲೂ ಬರುತ್ತೆ ಅಂತ ನಾವು ಹೋಗ್ಬಿಟ್ಟು ಏಟ್ ಥರ್ಟಿ ನೈನ್ ಓ ಕ್ಲಾಕ್ ನಮಗೆ ಒಂದು ಡಿನ್ನರ್ ಗೆ ಸಿಗಿ ಡ್ರಿಂಕ್ ಗೆ ಸಿಗಿ ಅಂತ ಏನಾದ್ರೂ ಆ ತರ ಮೆಸೇಜ್ ಮಾಡಿದ್ರೆ ನಾವೇನ್ ಹೋಗ್ಬಿಟ್ಟು ಅವ್ರ್ ಮರ್ಡರ್ ಮಾಡ್ಬಿಡಕ್ಕಾಗತ್ತಾ ಅಂತ ಆಪ್ಷನ್ ಯಾಕಿದೆ ಫೋನಲ್ಲಿ ಸೊ ನಾವು ಸುಮ್ನೆ ಬ್ಲಾಕ್ ಮಾಡ್ಬಿಟ್ರೆ ಆಯ್ತು ಅದನ್ನ ನಾನ್ ತಂದೆಗೆ ಹೇಳ್ಬಿಟ್ಟು ನನ್ನ ಗಂಡಿಗೆ ಹೇಳ್ಬಿಟ್ಟು ಅವ್ರ ಕೈಯಿಂದ ಹೋಗ್ಬಿಟ್ಟು ಆರ್ಡರ್ ಮಾಡ್ಸೋಕ್ಕಾಗತ್ತಾ ಸೊ ಇಲ್ಲಿ ಮಹಿಳೆಗೆ ಏನ್ ಮೆಸೇಜ್ ಬಂದಿದ್ಯೋ ಸುಮ್ನೆ ಆ ಮಹಿಳೆ ಬ್ಲಾಕ್ ಮಾಡಿದ್ರೆ ಮುಗೀತಿ ತಲ್ಲಾಕತ್ತೆ ಹದಿನೇಳು ಹದಿನೆಂಟು ಜನ ಅಂದ್ರೆ ಒಂದೇ ಮಹಿಳೆಯಿಂದ ಆಗಿರೋದು ಇದು ಇದನ್ನ ದಿನದಿಂದ ನಾವು ಹೇಳ್ತಾ ಇದೀವಿ ಸೊ ಸಿಂಪಲ್ ಒಂದು ಮಹಿಳೆ ಮಾಡಿರೋ ತಪ್ಪಿಂದ ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಆನ್ ಭಾವಕರು ನಿಮಗೆ ಗೊತ್ತು ಈಗ ನಮ್ಮ ನನ್ನ ಮನೆ ಜೊತೆ ನಾವು ದರ್ಶನ್ ಅವರನ್ನು ಸೆಪರೇಟ್ ಇಲ್ಲ ನಾನು ಪಾರ್ಟ್ನರ್ ಬಂದು ಈ ತರ ಇಲ್ಲ ನಮ್ಮ ಪಾರ್ಟ್ನರ್ ಬಂದು ಈ ತರ ತುಂಬಾ ಭಾವಕರು ತುಂಬಾ ಓವರ್ ರಿಯಾಕ್ಷನ್ ಇದ್ದವ್ರು ಅಂತ ಫಸ್ಟ್ ಏ ನಿಮಗೆ ಗೊತ್ತಿದೆ ಇವರು ನನ್ನ ಮೇಲೆ ಯಾರಾದರೂ ಏನಾದ್ರೂ ಮೆಸೇಜ್ ಮಾಡಿದ್ರೆ ಇವ್ರು ತುಂಬಾ ಜಾಸ್ತಿ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿದೆ ಗೊತ್ತಿದ್ರು ಆ ಮಹಿಳೆ ಬಂದ್ಬಿಟ್ಟು ಹೋಗ್ಬಿಟ್ಟು ಅವ್ರಿಗೆಲ್ಲ ಎಲ್ಲಾ ಗೊತ್ತಿರಂಗ ಇದು ಎಂತ ಒಂದು ಹಾಗೆ ಅಂತ ಹೇಳಿದಂಗೆ ದರ್ಶನ್

ಇದ್ರೆ ಎಷ್ಟು ಜನ ಹದಿನೇಳು ಹದಿನೆಂಟು ಜನರ ಜೀವನ ಹಾಳು ಅವ್ರ ಪರಿವಾರಗಳ ಜೀವನ ಹಾಳು ಒಂದ್ ಮನುಷ್ಯನ ಜೀವನಾನೇ ಸಾವು ಅನು ಅನುಭವಿಸ್ಬಿಟ್ಟ ಗರ್ಭಿಣಿ ಹೆಂಡ್ತಿ ಮುತ್ಕ ತಂದೆ ತಾಯಿ ಎಷ್ಟು ನೋವು ಒಂದು ಮಹಿಳೆ ಮಾಡಿರೋದ್ರಿಂದ ರಿಯಾಕ್ಷನ್ ಇಲ್ಲ ಸುಮ್ಮನೆ ಬ್ಲಾಕ್ ಅಂತ ಹೊಡೆದಿದ್ರೆ ಎಂಡ್ಸ್ ದ ಮ್ಯಾಟರ್ ಇಲ್ಲಾಂದ್ರೆ ಹವಾಲ್ದಾರರು ಅಂತ ಇದಾರೆ ಅಹ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮ್ನೆ ಒಂದು ಹವಾಲ್ದಾರ್ ಅವರು ಹೋಗ್ಬಿಟ್ಟು ಒಂದ್ ಚಿಕ್ಕ ಕಂಪ್ಲೇಂಟ್ ಇಲ್ಲ ಇನ್ಸೂರೆನ್ಸ್ ಸುಮ್ನೆ ಒಂದ್ ಫೋನ್ ಮಾಡಿದ್ರೆ ಇದು ಚೀತಾ ಬೈಕ್ ಅಲ್ಲೇ ಹೋಗ್ಬಿಟ್ಟು ಹಾಲ್ದಾರರು ಒಂದ್ ಎರಡು ಕೋಲಲ್ಲಿ ಬಿಟ್ರೆ ಯಾಕಯ್ಯ ನಿನಗೆ ಬೇರೆ ಲೇಡೀಸ್ ಅಂತ ಬಂದ್ಬಿಟ್ಟಿದ್ರೆ ಆಗೋಗಿತ್ತು ನಾನೇ ಹೇಳ್ತೀನಿ ಸಂಜನಾ ಮೇಡಮ್ ಆಲ್ರೆಡಿ ಫೈನಲ್ ಕನ್ಕ್ಲೂಷನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತೀನಿ ಸೊ ಜಸ್ಟ್ ವಾಂಟ್ ಒಂದು ಒಂದೇ ಒಂದು ಮಾಡಿಫಿಕೇಶನ್ ಮಾಡ್ಕೋಬೇಕು ಮೇಡಮ್ ಸಹ ಜಸ್ಟ್ ಇಟ್ ವಾಸ್ ನಾಟ್ ಕನ್ಕ್ಲೂಡೆಡ್ ಜಸ್ಟ್ ಜನರಲಿ ಏನ್ ಹೇಳ್ತಾ ಇದ್ದಾರೆ ಅದು ಇರಬಹುದು ಜನರಲಿ ಸಪೋಸ್ ಟು ಬಿ ಡು ಯಾರ್ಯಾಕಿದ್ರು ಮಾಡ್ಬರ್ ನಾನು ಹೇಳೋದು ಅವರು ಕನ್ಕ್ಲೂಡ್ ಮಾಡಬಾರದು ಕನ್ಕ್ಲೂಷನ್ ಬರಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ डोंಟ್ ಕನ್ಕ್ಲೂಡ್ ಅಲ್ಲ अगेन अगेन ಏನಾಗುತ್ತೆ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಯು ಕ್ಯಾನ್ ಕನ್ಕ್ಲೂಷನ್ ಮಾಡೋದು ತಪ್ಪು ಅಂತ ನಾನು ಹೇಳಕ್ಕೆ ಚಾರ್ಜ್ ಶೀಟ್ ಇನ್ನ ಇಲ್ಲ ಕನ್ಕ್ಲೂಷನ್ ನಾನೇ ಹೋಗ್ತಾ ಇಲ್ಲ ನಾನೇ ನೂರ್ ಸಲ ಬಂದು ಹೇಳಿದೀನಿ ದರ್ಶನ್ ಸರ್ ಅಂತವರು ಅಲ್ವೇ ಅಲ್ಲ ದರ್ಶನ್ ಅವ್ರ ಅವ್ರ ಕೈಯಿಂದ

ಪ್ರಥಮ ದಿನದ ಪ್ರಶ್ನೆನೇ ಇದೆ ಮೇಡಮ್ ಕಾನೂನು ಚೌಕಟ್ಟಲ್ಲಿ ಯಾಕೆ ಬಗೆಹರಿಸ್ಕೊಳ್ಳಲಿಲ್ಲ ಸಣ್ಣ ಮ್ಯಾಟ್ ದರ್ಶನ್ ಅವರೇ ಸ್ವತಃ ಫೋನ್ ಮಾಡಿ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ದರ್ಶನ್ ನೀವ ಫೋನ್ ಮಾಡ್ತಿರೋದು ಇವಾಗ್ಲೇ ಹೋಗ್ತೀನಿ ಆಕ್ಷನ್ ತಗೊಂಡು ಯಾರಾದ್ರೂ ಹೋಗ್ತಾ ಇದ್ರು ಪ್ರಶ್ನೆ ಬರ್ತಾ ಇದೆ ನನ್ನ ಜೊತೆ ಇನ್ನೂ ಒಂದು ಅನ್ಕಂಟ್ರೋಲೆಬಲ್ ಕತೆ ಆಯಿತು ನಾನು ಗರ್ಭಿಣಿ ಆಗಿದ್ದೆ ಅಂಡ್ ಸೆವೆನ್ ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದೆ ಈ ತರಾನೇ ಹಲವಾರು ಮೆಸೇಜಸ್ ಬರುತ್ತೆ ಬ್ಲಾಕ್ ಮಾಡ್ತೀವಿ ಇದಕ್ಕಿದ್ದಂಗೆ ಒಬ್ಬ ವಿ ವಿ ಐ ಪಿ ಯ ಮಗ ನನಗೆ ಮೆಸೇಜ್ ಮಾಡ್ತಾನೆ ರಾತ್ರಿ ಟ್ವೆಲ್ ಟ್ವೆಲ್ ಥರ್ಟಿ ನಾನು ಮೆಸೇಜಸ್ ನೋಡ್ತೀನಿ ನನಗೆ ಕೈಕಾಲೆಲ್ಲ ತಣ್ಕಾಗುತ್ತೆ ನನ್ನ ಹಸ್ಬೆಂಡ್ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಅವರು ನೋಡ್ತಾ ನಾನು ಬ್ಲಾಕೇ ಮಾಡಿಬಿಡ್ತೀನಿ ಸುಮ್ಮನೆ ವಿಷಯ ನಾನು ತಿರುಗಿ ತಿರುಗಿಸ್ಬಿಟ್ಟೆ ತಿರ್ಗಾ ಇನ್ನೊಂದು ಹನ್ನೊಂದ್ ನಂಬರ್ ಇಂದ ಆತನೇ ನನಗೆ ಮೆಸೇಜ್ ಮಾಡ್ತಾನೆ ಕೆಟ್ಟು ಅವಚ್ಯ ಶಬ್ದಗಳು ಅಂಡ್ ನಾನು ರಿಪ್ಲೈ ಹಾಯ್ ಅಂತ ಏನಾದ್ರು ರಿಪ್ಲೈ ಮಾಡಿದ ಮುಂಚೆನೆ ಒಂದ್ ಒಂದ್ ಎರಡ್ ಪೇಜ್ ಮೆಸೇಜಸ್ ಬರ್ದ್ಬಿಡ್ತಾನೆ ಅವ್ನ್ ಬಹುಶಃ ಕುಡ್ದಿದಾನೋ ಏನ್ ಮಾಡಿದಾನೋ ನನ್ ಗೊತ್ತಿಲ್ಲ ಜ್ಞಾನ ತಪ್ಪಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಬಿಕಾಸ್ ಜ್ಞಾನದಲ್ಲಿ ಇದ್ದವ್ರು ಯಾರು ಆತರ ಮೆಸೇಜ್ ಮಾಡಲ್ಲ ಅದನ್ನುವೇ ನಾನು ಬ್ಲಾಕ್ ಮಾಡಿದ್ರೆ ತಿರ್ಗಾ ಮೂರನೇ ನಂಬರ್ ಇಂದ ಮೆಸೇಜ್ ಬರುತ್ತೆ ಅತ್ತೆ ಮನೇಲಿ ಇರ್ತೀನಿ ನಾನು ಅತ್ತೆ ಮನೆಯಲ್ಲಿ ಇರೋರು ಎಲ್ಲಾರು ಈ ಗಳು ನೋಡ್ಬಿಡ್ತಾರೆ ಯಾಕೆ ನೀವ್ ಇವ್ರನ್ನ ಬಿಡ್ತಾ ಇದೀರಾ ಐ ಟೋಲ್ಡ್ ಯಾರೋ ಬಂದು ಕೆಟ್ಟ ಮೆಸೇಜಸ್ ಬರೀ ಬರೀತಾ ಇದ್ರೆ ಬಡ ವಾಟ್ಸ್ಆಪಲ್ಲಿ ನನಗೆ ಬರ್ತಾ ಇರೋದೆ ಬರ್ತಾ ಇದೆ ಮೆಸೇಜ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಅತ್ತೆ ಮನೇಲಿ ಸೇರ್ಕೊಂಡ್ಬಿಟ್ಟು ಇಲ್ಲ ನೀನು ಇಂಥವ್ರಿಗೆ ಬಿಡಬಾರ್ದು ಇವ್ರು ನಾಳೆ ದಿನ ಏನು ಮಾಡ್ತಾರೋ ಬೀದಿಯಲ್ಲಿ ಹೋಗ್ತಾ ಇರುವಾಗ ಅಂತ ಹೇಳಿದ್ರು ನಾನು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹಾಕಿದ್ದಕ್ಕೆ ಈ ಆತ ವಿ ವಿ ಐ ಪಿ ಮಗ ಏನು ಇದೆಲ್ಲ ಫುಲ್ ನ್ಯೂಸ್ ಅಲ್ಲೂ ಇದೆ ಗೂಗಲಲ್ಲೂ ಅಲ್ಲೂ ಇದ್ರ ಬಗ್ಗೆ ಇದೆ ಹೋಗ್ಬಿಟ್ಟು ಕೂರ್ಗಲ್ ಅವರು ಎಲ್ಲೋ ಹೋಮ್ ಸ್ಟೇನಲ್ಲಿ ಇದ್ದ ಹೋಗ್ಬಿಟ್ಟು ಬೆಂಗಳೂರಿಂದ ನನ್ನ ಕಂಪ್ಲೇಂಟಿಂದ ಹೋಗ್ಬಿಟ್ಟು ಕೂರ್ಗಿಂದ ಅರೆಸ್ಟ್ ಮಾಡ್ಕೊಂಡು ಹೊಯ್ಸಾಲನಲ್ಲಿ ಇಟ್ಕೊಂಡು ಕರ್ಕೊಂಬಂದ್ಬಿಟ್ಟು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದೇ ದಿನ ಅರೆಸ್ಟ್ ಆಗಿ ಪರಾಪನಗರ ಜೈಲ್ ಜೈಲ್ಪಾರ ಆದ್ರು ಆ ಕೇಸ್ ಇನ್ನ ಇಂದ್ರಾನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪೆಂಡಿಂಗ್ ಇದೆ ಬಿಕಾಸ್ ಅವ್ನು ನಿಜಕ್ಕೂ ನನ್ನ ಮುಗಿಸೇ ಬಿಡ್ತಾರ ಬರ್ದಿದ್ರು ಅವಚ್ಚ ಮೆಸೇಜಸ್ ಜೊತೆಗೆ ನನ್ನೇನ್ ಮುಗಿಸೇ ಬಿಡ್ತಾನೆ ಅಂತಾನು ಬರ್ದ್ಬಿಟ್ಟಿದ್ರೆ ಲಾ ಅಂಡ್ ಆರ್ಡರ್ ಇಸ್ ಸೋ ಬ್ಯೂಟಿಫುಲ್ ಇನ್ ದ ಕಂಟ್ರಿ ಈ ಒಂದು ಕೆಲವು ವಿಷಯಗಳಲ್ಲಿ ನಮ್ಮ ಪೊಲೀಸ ಸೇವೆ ಅಷ್ಟು ಅದ್ಭುತವಾಗಿದೆ ಬಿಕಾಸ್ ಅವ್ನು ನೋಡಿದ್ರು ದಟ್ ಪದೇ ಪದೇ ನನ್ ಬ್ಲಾಕ್ ಮಾಡಿದ್ರು ನೋಡಿದ್ರು ಮತ್ತೆ ಯಾಕೆ ಎಂಟರ್ಟೈನ್ ಮಾಡ್ತೀರಾ ಅಂತಾನು ನೋಡಿದ್ರು ಅದಾದ್ಮೇಲೆ ಮೂರನೇ ಫೋನ್ ನಂಬರ್ ಇಂದ ನೋಡಿದಾಗ ಪೊಲೀಸರು ಹೇಳಿದ್ರೆ ಇಲ್ಲ ಮೇಡಮ್ ಇವರಿಗೆ ಬಿಡಬೇಡಿ ಪಾಠ ಹಾಕಿ ನೀವು ಅಂತ ಚಾರ್ಜ್ ಶೀಟ್ ಈಗಲೇ ಆಗಿದೆ ಈಗೂ ಆ ಒಂದು ಕೇಸು ನಮ್ಮ ಕೋರ್ಟ್ ಅಲ್ಲಿ ಚಾರ್ಜ್ ಹಾಕ್ತಾ ಇದೆ ಇನ್ನೂ ನಾನು ಆ ಕೇಸು ಹಿಂದೆ ತಗೊಂಡಿಲ್ಲ ನನ್ನ ಆ ಟೈಮ್ ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಐಫೋನು ಅದು ಪೊಲೀಸರು ತಗೊಂಡ್ ಹೋದ್ರು ಸಾಕ್ಷಿ ಆಧಾರಕ್ಕೆ ಅಂತ ಫೋರೆನ್ಸಿಕ್ ಗೆ ಅದು ಕಳ್ಸಿದ್ರು ಸೊ ಆ ಫೋನು ಇನ್ನ ನನ್ನ ಐಫೋನ್ ಟ್ವೆಲ್ವ್ ಅವ್ರ ಹತ್ರನೇ ಇದೆ ಟ್ವೆಲ್ವ್ ಪ್ರೊ ಮ್ಯಾಕ್ಸು ಸೊ ದೇರ್ ಆರ್ಡರ್ ಕಂಟ್ರಿ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ನಾವು ನಮ್ಮ ಕೈಯಲ್ಲಿ ತಗೋಬಾರ್ದು ಯಾರ್ಗಾದ್ರೂ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗೋ ತಪ್ಪು ತಪ್ಪು ಇದು ಎಲ್ಲ ನಡೆದಿರೋದು ನಿಜಕ್ಕೂ ಬೇಡದೇ ಇರೋದು ಅಂತ ನನಗೆ ತುಂಬಾ ತುಂಬಾ ಬೇಜಾರಿದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ